ನಲುಗಿ ಹೋಗಿದೆ ಉಡುಪಿ ಜಿಲ್ಲೆ. ಧಾರಾಕಾರ ಮಳೆ ಆಗ್ತಾ ಇದೆ, ಹಲವೆಡೆ ನೆರೆ ಉಂಟಾಗಿದೆ. ಹಾಗಾಗಿ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಅರಬ್ಬಿಯಲ್ಲಿ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಉಡುಪಿ ಜಿಲ್ಲೆಯ ಕೆಲವೆಡೆ ಕಡಲ್ ಕೊರೆತದ ಅಬ್ಬರ ಇದೆ. ಮಲ್ಪೆ ಸಮೀಪದ ಗುಜ್ಜರ ಬೆಟ್ಟು ಬಳಿ ಸಮುದ್ರ ಕೊರೆತ, ತೆಂಗಿನ ಮರಗಳು ಭೂಭಾಗ ಸಮುದ್ರ ಪಾಲಾಗಿದೆ. ಮಾನ್ಸೂನ್ ಅಬ್ಬರಕ್ಕೆ ಉಡುಪಿ ಜಿಲ್ಲೆ ನಲುಗಿ ಹೋಗಿದೆ. ಧಾರಾಕಾರ ಮಳೆ ಆಗ್ತಾ ಇದೆ, ಹಲವೆಡೆ ನೆರೆ ಉಂಟಾಗಿದೆ. ಜೊತೆಗೆ ಅರಬ್ಬಿ ಸಮುದ್ರದಲ್ಲಿ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ, ಕಡಲ್ ಕೊರೆತದ ಅಬ್ಬರ ಇದೆ. ಭೂಭಾಗಕ್ಕೆ ಭಾರಿ ಗಾತ್ರದ ಅಲೆಗಳು ಅಪ್ಪಳಿಸ್ತಾ ಇದೆ. ಉಡುಪಿಯ ಗುಜ್ಜರಬೆಟ್ಟು ಪರಿಸರದ ಜನ ಕೂಡ ಆತಂಕದಲ್ಲಿದ್ದಾರೆ. ಈಗಾಗಲೇ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ. ಮಾನ್ಸೂನ್ನ ಅಬ್ಬರದಿಂದಾಗಿ ಉಡುಪಿ ಜಿಲ್ಲೆ ತತ್ತರಿಸಿ ಹೋಗಿದೆ. ಕರಾವಳಿಯಲ್ಲಿ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿರ್ಬೋದು, ಆದರೆ ಕಡಲಿನ ಅಬ್ಬರ ಮಾತ್ರ ನಿಲ್ತಾನೇ ಇಲ್ಲ. ಕಡಲು ಅದೆಷ್ಟು ಭೀಕರವಾಗಿ ಅಬ್ಬರಿಸ್ತಾ ಇದೆ ಅನ್ನುವಂಥ ಚಿತ್ರಣವನ್ನು ನಾವಿಲ್ಲಿ ನೋಡ್ಬೋದು. ಗುಜ್ಜರಬೆಟ್ಟು ಪರಿಸರದಲ್ಲಿ ಆಗಿರುವಂಥ ಅನಾಹುತವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇಲ್ಲಿ 4-6 ತೆಂಗಿನ ಮರಗಳು ಧರಾಶಾಹಿಯಾಗಿವೆ, ತಡೆಗೋಡೆಗಳು ಕೊಚ್ಚಿ ಹೋಗುವಷ್ಟರ ಮಟ್ಟಿಗೆ ಇಲ್ಲಿ ಕಡಲು ಅಬ್ಬರಿಸ್ತಾ ಇದೆ. ಭೂ ಸವಕಳಿ ಉಂಟಾಗಿ ಅನೇಕ ಈ ಭಾಗದ ಅನೇಕ ಭೂಮಿಗಳು ಕೂಡ ಕುಸಿತ ಆಗಿದೆ. ಈ ಪರಿಸರದ ಮನೆಗಳು ಕೂಡ ಅಪಾಯದಲ್ಲಿದೆ ಅನ್ನುವಂಥದ್ದು. 100 ಮೀಟರ್ ಒಳಗೆ ಸಾಕಷ್ಟು ಮನೆಗಳು ಕೂಡ ಈ ಪರಿಸರದಲ್ಲಿ ಬರುತ್ತೆ. ಸೊ ಗುಜ್ಜರಬೆಟ್ಟು ಪರಿಸರದಲ್ಲಿ ಕಳೆದ 3-4 ದಿನಗಳಿಂದ ಅಲೆಗಳು ಬಹಳ ತೀವ್ರವಾಗಿ ಅಬ್ಬರಿಸ್ತಾ ಇದೆ. ಒಂದು ಬಾರಿ ಆ ಅಲೆ ತನ್ನ ಸ್ಪೇಸನ್ನು ಮಾಡಿಕೊಂಡಿತ್ತು ಅಂದರೆ ಮತ್ತೆ ಮತ್ತೆ ಅದೇ ಭಾಗಕ್ಕೆ ಅಲೆಗಳು ಬಂದು ಹೊಡೆಯುತ್ತೆ. ಸೊ ಅದಕ್ಕೆ ಉದಾಹರಣೆ ಇಲ್ಲಿದೆ, ನೀವು ನೋಡ್ಬೋದು. ಆ ಕಲ್ಲಿನ ಗುಡ್ಡೆಗಳು ಸಂಪೂರ್ಣ ಕುಸಿತ ಆಗಿ ಬಿದ್ದಿರುವಂಥದ್ದು, 4-6 ತೆಂಗಿನ ಮರಗಳು ಧರಾಶಾಹಿಯಾಗಿರುವಂಥದ್ದು, ಮತ್ತು ಈಗಲೂ ಕೂಡ ಒಂದರ ಹಿಂದೆ ಒಂದು ಅಲೆಗಳು ಬಂದು ಹೊಡಿತಾ ಇದೆ. IMD ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದೆ. ಹವಾಮಾನ ಇಲಾಖೆಯ ಸೂಚನೆಯ ಪ್ರಕಾರ ಏನಿಲ್ಲ ಅಂದರೂ ಗಂಟೆಗೆ 45-50 ಕಿಲೋಮೀಟರ್ ವೇಗದ ಗಾಳಿ ಬರುತ್ತೆ ಅನ್ನುವಂಥ ಎಚ್ಚರಿಕೆ ಮುನ್ಸೂಚನೆ ಇತ್ತು. ಸೊ ಕಡಲಿನ ಬೇರೆ ಬೇರೆ ಭಾಗಗಳಲ್ಲಿ, ನಮ್ಮ ದೇಶದ ಕಡಲಿನ ಪಶ್ಚಿಮ ಕರಾವಳಿಯ ಅನೇಕ ಭಾಗಗಳಲ್ಲಿ ಈ ರೀತಿಯ ಚಿತ್ರಣ ಇರುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಅದೇ ರೀತಿಯ ಚಿತ್ರಣ ನಮಗೆ ಗುಜ್ಜರಬೆಟ್ಟು ಪರಿಸರದಲ್ಲಿ ಕಂಡು ಬರ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಅಲೆಗಳ ಆರ್ಭಟ ಅನ್ನೋದು ಹೆಚ್ಚಾಗ್ತಾ ಇದೆ. ಏನಿಲ್ಲ ಅಂದರೂ 4-6 ಮೀಟರ್ ಎತ್ತರದ ಅಲೆಗಳು ಬಂದು ಈ ತೀರ ಪ್ರದೇಶಕ್ಕೆ ಹೊಡಿತಾ ಇರುವಂಥ ದೃಶ್ಯಾವಳಿಗಳನ್ನು ನಾವು ನೋಡ್ಬೋದು. ಕೇವಲ ಗುಜ್ಜರಬೆಟ್ಟು ಮಾತ್ರ ಅಲ್ಲ, ಬೈಂದೂರು ಸಮೀಪದ ನಾವುಂದದಲ್ಲೂ ಕೂಡ ಅಲೆಗಳು ಮನೆಗಳತ್ತ ಧಾವಿಸಿ ಬಂದಂತಹ ಚಿತ್ರಣವನ್ನು ನಾವು ಗಮನಿಸಿದ್ದೆವು. ಮತ್ತು ಇಲ್ಲೂ ಕೂಡ ತೆಂಗಿನ ಮರಗಳೆಲ್ಲ ಬಿದ್ದು, ಏನಂದರೆ 4-6 ತೆಂಗಿನ ಮರಗಳು ಬಿದ್ದಿವೆ. ಕಲ್ಲಿನ ತಡೆಗೋಡೆ ಸಂಪೂರ್ಣ ಸಮುದ್ರ ಪಾಲಾಗಿದೆ. ಮತ್ತು ಈಗ ನಾವು ಮಾತನಾಡ್ತಾ ಇರುವ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಅಲ್ಲಿನ ಮರಳು ಮಿಶ್ರಿತ ಭೂಮಿ ಕುಸಿದು ಬೀಳ್ತಾ ಇರುವಂತಹ ಚಿತ್ರಣವನ್ನು ನಾವು ನೋಡ್ಬೋದು. ಬುಡದಿಂದಲೇ ತೆಂಗಿನ ಮರಗಳು ಉರುಳಿ ಬಿದ್ದಿವೆ ಅನ್ನುವಂಥದ್ದು. ಸೊ ಇದೊಂದು ತುಂಬ ಅಪಾಯಕಾರಿಯಾದ ಪ್ರದೇಶ ಕೂಡ ಹೌದು ಗುಜ್ಜರಬೆಟ್ಟು ಅನ್ನುವಂಥದ್ದು. ತುಂಬ ಮನೆಗಳು ಕೂಡ ಇದೆ ಈ ಭಾಗದಲ್ಲಿ, ತುಂಬ ಮನೆಗಳು ಕೂಡ ಇದೆ. ಸೊ ನಿವಾಸಿಗಳು ಆತಂಕದಲ್ಲೇ ದಿನ ಕಳೆಯುವಂಥ ಒಂದು ಪರಿಸ್ಥಿತಿ. ಒಂದಿಷ್ಟು ಜನರನ್ನು ಕೂಡ ಮಾತನಾಡಿಸೋಣ, ಇದು ಸಮಸ್ಯೆಗೆ ಕಾರಣ ಏನು, ಪರಿಹಾರ ಏನು, ಅವರ ಜೊತೆ ಮಾತನಾಡಿ ನಾವು ತಿಳ್ಕೊಳ್ಳೋಣ. ಬನ್ನಿ, ಸಮುದ್ರ ತಟದಲ್ಲಿ ಮುಂದೆ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ರೀತಿಯ ಒಂದು ರಿಬ್ಬನ್ಗಳನ್ನು ಕೂಡ ಅಳವಡಿಸಿದ್ದಾರೆ. ಸೊ ಇಲ್ಲಿಂದ ಮುಂದೆ ಹೋದರೆ ಅಪಾಯ ಅನ್ನುವಂಥದ್ದು ಹೊರಗಿಂದ ಇರುವ ಜನರಿಗೆ ಸೂಚನೆ. ಸ್ಥಳೀಯರಿದ್ದಾರೆ, ಹಿರಿಯರಿದ್ದಾರೆ. ಇದು ಎಷ್ಟೊತ್ತಿಗೆ ಆಯಿತು ಈ ಥರ, ಮತ್ತು ಏನು ಕಾರಣ, ಪರಿಹಾರ ಏನು ಅಂತ, ಇದಕ್ಕೆ ಏನಾದರೂ ಪರಿಹಾರ ಇದೆ? ಕಲ್ಲು ಹಾಕಿದರೆ ಕೊಚ್ಚಿಕೊಂಡು ಹೋಗ್ತಾನೆ ಇರ್ತದೆ. ಏನು ನಿಮ್ಮ ಸಲಹೆ ಏನು, ಹಿರಿಕರು ನೀವು ನೋಡಿದ್ದೀರಿ ಸಾಕಷ್ಟು? ಅದು ಕಲ್ಲು ಹಾಕಿದರೆ ಮತ್ತು ಇದೇ ರೀತಿ ಹೊಂಡ ಡೀಪಾಗಿ ಹೋಗ್ತಾ ಇರ್ತದೆ ಕಲ್ಲು. ಇದು ಒಂದು 4 ದಿವಸ ಆಯಿತು. ಅದರ ಮೊದಲು ಸ್ವಲ್ಪ ನೀರು ದೊಡ್ಡದಾಗುವಾಗ ಸ್ವಲ್ಪ ಸ್ವಲ್ಪ ಹೊಯ್ಗೆ ಹೋಗಿದೆ. ಅದರ ನಂತರ ಒಂದು 3-4 ದಿವಸದಿಂದ ತುಂಬ ಹೋಯಿತು. ಇನ್ನೂ ಸಾಧಾರಣ ಹೋಗುವ ಅಂದಾಜು ಉಂಟು. ಇದು ಗಾಳಿ ನಿಲ್ಲದೆ, ಗಾಳಿ ನಿತ್ತರೆ ನಿಲ್ಬೋದು. ಗಾಳಿ ಉಂಟಲ್ವ, ಗಾಳಿ ದಿಶೆಯಲ್ಲಿ ಇದಾಗುತ್ತೆ. ಇದು ಈಗದ ಈ ಮಳೆಗೆ ಸಣ್ಣ ವರ್ಷ ದೊಡ್ಡ ವರ್ಷ ಅಂಥೇಳಿ ಮಳೆ ಉಂಟಲ್ವ, ಇದಕ್ಕೆ ಯಾವಾಗಲೂ ಸ್ವಲ್ಪ ತುಫಾನು ಆಗ್ತದೆ. ಮತ್ತು ಸಾಧಾರಣ ಸಮುದ್ರದ ಇದಾದರೆ ನಾಡ್ದು ಅಮಾವಾಸ್ಯವರೆಗೆ ಹೀಗೆ ಇರ್ಬೋದು ಅಮಾವಾಸ್ಯೆ. ನಮ್ಮ ಭಯವೇ ಅಲ್ವಾ ಇಲ್ಲಿ ನಿವಾಸಿಗಳಿಗೆ, ಹತ್ರ ಹತ್ರ ಇದೆ ನಿಂದೆಲ್ಲ, ಮೊನ್ನೆ ನೋಡುವಾಗ ತುಂಬ ಹತ್ರ ಹತ್ರ ಇದೆ, ಭಯ ಆಗೋದಿಲ್ಲ ಸಮುದ್ರ? ಭಯ ಆಗ್ತದೆ, ಏನು ಮಾಡು, ನಮಗೆ ಬೇರೆ ವ್ಯವಸ್ಥೆ ಇಲ್ಲ ಅಲ್ವಾ, ಇಲ್ಲಿರಬೇಕು. ಹೌದು, ಇಲ್ಲೇ ಇರಬೇಕು, ನಮಗೆ ಉದ್ಯೋಗ ಇಲ್ಲಿ, ಆವಾಗ ನಾವು ಇಲ್ಲೇ ಇರಬೇಕಲ್ವಾ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಸಮುದ್ರವನ್ನೇ ಅವಲಂಬಿಸಿ ಜೀವನ ಮಾಡುವವರು ಈ ಜಾಗವನ್ನಂತೂ ಬಿಟ್ಟು ಹೋಗ್ಲಿಕ್ಕೆ ಆಗುವುದಿಲ್ಲ. ಇಲ್ಲೇ ಮೀನುಗಾರಿಕೆ, ಆ ಮೀನುಗಾರಿಕೆಗೆ ಸಂಬಂಧಪಟ್ಟ ಉದ್ಯೋಗಗಳು ಇದನ್ನೇ ಮಾಡಬೇಕಾಗುತ್ತೆ. ಸೊ ಆ ದೃಷ್ಟಿಯಿಂದ ಜನರಿಗೆ ಭಯ ಆಗೋದು ಸಹಜ. ಭಯದ ಜೊತೆಗೆ ಬದುಕು, ಭಯವನ್ನು ಎದುರಿಸಿ ನಡೆಸುವಂಥದ್ದು ಬದುಕು. ಸೊ ಹವಾಮಾನ ಇಲಾಖೆ ಎಚ್ಚರಿಕೆ ಇದೆ, ಇನ್ನೂ 2-3 ದಿನ ಇದೇ ರೀತಿ ಅಲೆಗಳ ಆರ್ಭಟ ಇರುತ್ತೆ ಅಂತ. ಕೇವಲ ಗುಜ್ಜರಬೆಟ್ಟು ಮಾತ್ರ ಅಲ್ಲ, ಬೇರೆ ಬೇರೆ ಭಾಗದಲ್ಲಿ ಈ ರೀತಿಯ ಘಟನೆಗಳಾಗ್ಬೋದು. ಸೊ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು ಒಂದು ಸೂಚನೆ. ಈ ಜಾಗಕ್ಕೆ ಜಿಲ್ಲಾಧಿಕಾರಿಗಳು ಈಗಲೇ ಬಂದು ಪರಿಶೀಲನೆ ನಡೆಸಿದ್ದಾರೆ, ಸೂಕ್ತ ಕ್ರಮದ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಏನಾಗುತ್ತೆ ಕಾದು ನೋಡಬೇಕು. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.